ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ। नमस्कार, इदु सुद्दिय सिंहासन नम्म हसन टीवी न्यूज। नानु अमूल्य बीएम शेट्टी। ईग मुख्य अंशगळु। ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಯಾವ ಮುಖ ಹೊತ್ತುಕೊಂಡು ಹಾಸನ ಜಿಲ್ಲೆಗೆ ಬಂದಿದ್ದರು? ಮಾಜಿ ಸಚಿವ ಹೆಚ್.ಡಿ. ರೇವಣ್ಣ ಪ್ರಶ್ನೆ। ಯಶಸ್ವಿಯಾಗಿ ನಡೆದ ವಾಗ್ ಮತ್ತು ಶ್ರವಣ ದೋಷ ಉಚಿತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ। ತರಕಾರಿ ಮಾರುಕಟ್ಟೆಗೆ ದಿಢೀರ್ ಭೇಟಿ ನೀಡಿ ಸಮಸ್ಯೆ ಆಲಿಸಿದ ಬೇಲೂರು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್। ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಯಾವ ಮುಖ ಹೊತ್ತಿಕೊಂಡು ಹಾಸನ ಜಿಲ್ಲೆಗೆ ಬಂದಿದ್ದರು? ನಮ್ಮ ಕುಟುಂಬದ ವಿರುದ್ಧ ಮಾತನಾಡಿದ್ದಾರೆ ಎಂದು ಮಾಜಿ ಸಚಿವ ಹೆಚ್.ಡಿ. ರೇವಣ್ಣ ಅವರು ಕೆಂಡಮಂಡಲವಾದರು। ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲು, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಬೇಲೂರು ಹಾಗೂ ಹಾಸನ ನಗರದಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಹಾಗೂ ನಮ್ಮ ಕುಟುಂಬದ ವಿರುದ್ಧ ಮಾತನಾಡಿದ್ದಾರೆ। ಹಾಸನ ಜಿಲ್ಲೆಗೆ ಮಾಜಿ ಪ್ರಧಾನಿ ಹೆಚ್ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್ ಟಿ ಕುಮಾರಸ್ವಾಮಿ ಅವರ ಕೊಡುಗೆ ಏನು ಎಂದು ಸಭೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಎಂದು ಆಕ್ರೋಶಗೊಂಡರು। ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರು, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರು ರಾಜ್ಯದ ಅಧ್ಯಕ್ಷರಾದ ಇವರು ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಶೋಭಕರು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಿ ಟಿ ರವಿಯರು, ಮತ್ತೆ ಇನ್ನೂ ಕೆಲವು ಮುಖಂಡರುಗಳೆಲ್ಲ ಬಂದು ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಕೊಡುಗೆ ಏನು ಅಂತ ಹೇಳಿದ್ದಾರೆ ಅಲ್ವಾ ಸರ್? ನಡ್ಡಾ ಅವರಿಗೆ ದಯಮಾಡಿ, ನೀವು ಯಾವ ಮತ ಬಿಟ್ಟುಕೊಂಡು ಹಾಸನ ಜಿಲ್ಲೆಯಲ್ಲಿ ಓಟ್ ಕೇಳ್ತೀರಿ? ಮೊದಲನೇದು ಅವರಿಗೆ ನಡ್ಡಾ ಅವ್ರಿಗೂ ರಾಜ್ಯದ ಅಧ್ಯಕ್ಷರಿಗೂ ನಾನು ಅವರ ಮುಖಂಡರುಗಳಿಗೆ ಹೇಳದಿಷ್ಟೇ, ರೈಲ್ವೆ ಮಾರ್ಗ ನಾವು ಹಾಸನ್ ಬೇಲೂರು ರೈಲ್ವೆ ಮಾರ್ಗ ನಾವು ಮಾಡಿಸಿದ್ದು ಅಂತ ಹೇಳ್ತೇನೆ। ಹಾಸನ್ ಬೇಲೂರು ಚಿಕ್ಕಮಗಳೂರ್ದು ದೇವೇಗೌಡರು ಇದ್ದಲೇ ರೈಲ್ವೆ ಮಾರ್ಗ ಮಾಡಿದ್ದು, ಕಡೂರು ಚಿಕ್ಕಮಗಳೂರು ಇದ್ದಿದ್ದು ದೇವೇಗೌಡರೇ, ಹಾಸನ್ ಬೆಂಗಳೂರು ರೈಲ್ವೆ ಮಾರ್ಗ ಮಾಡಿದ್ದು ದೇವೇಗೌಡರೇ, ರೇವಣ್ಣರ ಅಪ್ಪ ಮಾಡಿದ್ದು, ಅಪ್ಪ ಮಕ್ಕಳು ಏನ್ ಮಾಡಿದ್ರೆ ರೇವಣ್ಣರ ಅಪ್ಪನೇ ಮಾಡಿದ್ದ ಗೊತ್ತಾಯ್ತಾ? ಪ್ರಧಾನ ಮಂತ್ರಿ ಆಗಿ ಹಾಸನ್ ಟು ಮೈಸೂರು ರೈಲ್ವೆ ಲೈನ್ ಕಿತ್ಕೊಂಡು ಹೋಗಿದ್ರು ಗೊತ್ತಾಯ್ತಾ? ಆ ನಡ್ಡಾ ಅವ್ರಿಗೆ ಒಂದು ನೀವು ಪತ್ರಿಕಾ ಸ್ನೇಹಿತರಿಗೆ ಒಂದು ಕಾಪಿ ಕಳಿಸ್ತೀನಿ, ಓದ್ಕೊಳಕ್ ಹೇಳಿ, ಓದ್ಕೊಂಡು ಕರ್ನಾಟಕದಲ್ಲಿ ಭಾಷಣ ಮಾಡುವಾಗ ಒಂದು ಸಭೆ ಮಾಡುವಾಗ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ನಿಮ್ಮ ಗೌರವಕ್ಕೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿ ವಾಜಪೇಯಿ ಅವ್ರ ಹತ್ರ ಯಾವ ರೀತಿ ಇದ್ರು, ಮೋದಿ ಹತ್ರ ಯಾವ ರೀತಿ ಇದ್ರು ಅನ್ನೋದ ತಿಳ್ಕೊಬೇಕಾಗ್ತ ನನಗೆ, ಅವ್ರ ಬಗ್ಗೆ ನನಗೆ ಗೌರವ ಇದೆ ನಡ್ಡಾ ಅವ್ರ ಬಗ್ಗೆ। ಅವರು ಹೇಳಿಕೆನ ಇವರು ಯಾರೋ ಹೇಳ್ತೇವೆ ಕೊಡು ಇದು ಅನ್ನೋದನ್ನ ತಿಳ್ಕೋಬೇಕು। ಇದು ನಿಮಗೆ ಕೊಡ್ತೀನಿ, ರೈಲ್ವೆ ಇಲಾಖೆಯ ಒಂದು ಕ್ಯಾಬಿನೆಟ್ ನೋಟ್ ಕಾಪಿ ಕೊಡ್ತೀನಿ ಅಪ್ರೂವ್ ಆಗಿ, ಇದನ್ನ ಏನ್ ಹೇಳಿದರೆ ಇದು 3 ವರ್ಷದ 50-50% ರಾಜ್ಯ ಸರ್ಕಾರದ 50%, ಕೇಂದ್ರ ಸರ್ಕಾರದ 50%, ನಾನು ಕುಮಾರಸ್ವಾಮಿಯವರು ದೇವೇಗೌಡರು ರೈಲ್ವೆ ಕೋನದಲ್ಲಿ ಕೂತ್ಕೊಂಡು ಪಿನ್ ಬುಕ್ ಅಂದ್ರೆ ಒಂದ್ಸಾರಿ ಪಿನ್ ಬುಕ್ ಅಲ್ಲಿ ಎಂಟ್ರಿ ಆದ್ರೆ ಅದು ಯಾರ ಕೈಲೂ ತೆಗಿಯಕ್ಕಾಗಲ್ಲ, ದೇವೇಗೌಡರು ಹಾಸನ್ ಬೆಂಗಳೂರು ರೈಲ್ವೆ ಮಾರ್ಗ ಫೌಂಡೇಶನ್ ಹಾಕಿದ್ರು, ನಾವು ಚುಂಚನಗಿರಿ ಹತ್ರ ಹೋಗೋದಕ್ಕೆ ಅಂತ ಚುಂಚನಗಿರಿ ಸ್ಟಾಪ್ ಫೌಂಡೇಶನ್ ಹಾಕಿದ್ರು, ಇನ್ನೊಂದು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅದನ್ನ ಸ್ಟ್ರೈಕ್ ಮಾಡೋಕ್ಕೋಸ್ಕರ ನಾವು ಕೆಲವು ಕೇಳಿದ್ರು ಕುದುರೆ ಇದು ಎಲ್ಲ, ಒಂದ್ ಸಾರಿ ಪ್ರೈಮ್ ಮಿನಿಸ್ಟರ್ ಅಡಿಗಲ್ಲ ಹಾಕಿದ್ಮೇಲೆ ಅದು ನೋ ಕ್ವಶನ್ ಯಾರ ಕೈಲೂ ಚೇಂಜ್ ಮಾಡೋ ಅಧಿಕಾರ ಇತ್ತು, ಅದು ಹಾಸನ್ ಬೆಂಗಳೂರು ರೈಲ್ವೆ ಲೈನು, ಅವೆರಡು ನ್ಯಾಷನಲ್ ಹೈವೇ ಆಗೋದಕ್ಕೆ ಒಂದು 7-8 ವರ್ಷ ಇದಾಯ್ತು।
ಹಾಸನ ನಗರದ ಕುವೆಂಪು ರಸ್ತೆ ಬಳಿ ಇರುವ ಲಯನ್ಸ್ ಸಂಸ್ಥೆ ಸಭಾಂಗಣದಲ್ಲಿ ಕ್ಲಬ್ ಹಾಸನ, ಹೇಮವತಿ ಲಯನ್ಸ್ ಕ್ಲಬ್ ಹಾಗೂ ಡಾಕ್ಟರ್ ಎಸ್ ಆರ್ ಚಂದ್ರಶೇಖರ್ ವಾಕ್ ಶ್ರವಣ ಸಂಸ್ಥೆ ಮತ್ತು ಲಯನ್ಸ್ ಕ್ಲಬ್ ಈಸ್ಟ್ ಯೋಜನೆ ಬೆಂಗಳೂರು ಹಾಗೂ ಹಾಸನ ಜಿಲ್ಲೆಯ 317 ಡಿ ಗವರ್ನರ್ ಲಯನ್ಸ್ ಸಂಜೀವ್ ಶೆಟ್ಟಿ ಇವರ ಸಹಯೋಗದಲ್ಲಿ ಗುರುವಾರದಂದು ಬೆಳಿಗ್ಗೆ ವಾಕ್ ಮತ್ತು ಶ್ರವಣ ದೋಷವಿರುವವರಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಲಯನ್ಸ್ ಕ್ಲಬ್ ಪ್ರಾಂತೀಯ ಅಧ್ಯಕ್ಷರಾದ ಎಚ್ ಆರ್ ಚಂದ್ರೇಗೌಡ, ಕ್ಯಾಬಿನೆಟ್ ಕಾರ್ಯದರ್ಶಿ ಕುಡುಪಿ ಅರವಿಂದ್ ಸಣ್ಣೆ ಹಾಗೂ ಹಾಸನ ಹೇಮಾವತಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ತಿಲಕ್ಕೌಡ ಅವರು ಜ್ಯೋತಿ ಬೆಳಗುದರ ಮೂಲಕ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಯಾರಿಗೆ ಕಿವಿ ಕೇಳುವುದಿಲ್ಲ, ಕಿವಿ ಸೋರುವುದು ಹಾಗೂ ಮಾತು ತೊದಲುತ್ತದೆ, ಇಂತಹ ಸಮಸ್ಯೆ ಇದ್ದಲ್ಲಿ ಫೆಬ್ರವರಿ 23 ಮತ್ತು 24 ರಂದು ನಗರದ ಕುವೆಂಪು ರಸ್ತೆ ಬಳಿ ಇರುವ ಲಯನ್ಸ್ ಕ್ಲಬ್ನಲ್ಲಿ ಶಿಬಿರ ಏರ್ಪಡಿಸಲಾಗಿದೆ. ಈ ಉಚಿತ ಚಿಕಿತ್ಸಾ ತಪಾಸಣೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂದರು. ಬೇಲೂರು ಪುರಸಭೆ ಅಧ್ಯಕ್ಷ ತೀರ್ಥಕುಮಾರಿ ವೆಂಕಟೇಶ್ ಅವರಿಂದ ಪುರಸಭೆಯ ತರಕಾರಿ ಮಾರುಕಟ್ಟೆಗೆ ದಿಢೀರ್ ಭೇಟಿ ನೀಡಿ ಸಮಸ್ಯೆ ಆಲಿಸಿದರು. ಪಟ್ಟಣದ ಮುಖ್ಯ ತರಕಾರಿ ಮಾರುಕಟ್ಟೆಯಾದ IDSMT ವಾಣಿಜ್ಯ ಸಂಕೀರ್ಣಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸಾರ್ವಜನಿಕರಿಂದ ಹಾಗೂ ವ್ಯಾಪಾರಸ್ಥರಿಂದ ಕುಂದುಕೊರತೆಗಳನ್ನು ಆಲಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ, ನಾನು ಸಹ ಬಡ ಕುಟುಂಬದಿಂದ ಈ ಸ್ಥಾನಕ್ಕೆ ಬಂದವಳು, ನನಗೆ ಕಷ್ಟ ಅರ್ಥವಾಗುತ್ತದೆ. ಇಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ಮಾಡಬೇಕೆಂದರೆ ಮೊದಲು ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿರಬೇಕು. ನಾನು ಕೇವಲ ಪ್ರಚಾರಕ್ಕಾಗಿ ಇಲ್ಲಿ ಬಂದಿಲ್ಲ, ನನ್ನ ಸೇವೆಯ ಮೂಲಕ ಜನತೆಗೆ ನಾನು ಕೃತಜ್ಞತೆ ಸಲ್ಲಿಸಲು ಬಂದಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಆರೋಗ್ಯ ಅಧಿಕಾರಿ ಜ್ಯೋತಿ, ಲೋಹಿತ್, ಸಿಬ್ಬಂದಿಗಳಾದ ಆನಂದ್, ವಿಶ್ವನಾಥ್, ಪೃಥ್ವಿ ಕುಮಾರ್, ಎಸ್ಡಿಎಂಸಿ ಮಾರಾಟಗಾರ ಸಂಘದ ಅಧ್ಯಕ್ಷ ರಾಜಣ್ಣ ಇತರರು ಹಾಜರಿದ್ದರು. ಸಕಲೇಶ್ಪುರದ ದೊಡ್ಡನಗರ ಗ್ರಾಮದಲ್ಲಿನ ನಿವೇಶನ ರಹಿತರಿಗೆ ನಿವೇಶನ ಮಂಜೂರು ಮಾಡುವಂತೆ ಆಗ್ರಹಿಸಿ ದೊಡ್ಡನಗರ ನಿವೇಶನ ರಹಿತರ ಹೋರಾಟ ಸಮಿತಿ ವತಿಯಿಂದ ಧರಣಿ ಸತ್ಯಾಗ್ರಹ ಆರಂಭಿಸಲಾಗಿದೆ. ತಾಲೂಕಿನ ದೊಡ್ಡನಗರ ಗ್ರಾಮದಲ್ಲಿ ನಿವೇಶನ ರಹಿತರ ಹೋರಾಟ ಸಮಿತಿ ವತಿಯಿಂದ ನಡೆಯುತ್ತಿರುವ ಹೋರಾಟದ ಕುರಿತು ದೊಡ್ಡನಗರ ಗ್ರಾಮಸ್ಥ ಹಾಗೂ ಬಿರಡಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ದೇವರಾಜ್ ಮಾತನಾಡಿ, ತಾಲೂಕಿನ ದೊಡ್ಡನಗರ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ವರ್ಗ ಸೇರಿದಂತೆ ಇತರ ಜಾತಿಗಳ 120ಕ್ಕೂ ಹೆಚ್ಚು ಕುಟುಂಬಗಳು ಗ್ರಾಮದಲ್ಲಿ ನೆಲೆಸಿದ್ದು ಬಹುತೇಕ ಕುಟುಂಬಗಳು ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದೆ. ಅರಣ್ಯ ಇಲಾಖೆಯ ಒತ್ತುವರಿ ಜಾಗವನ್ನು ತೆರವುಗೊಳಿಸಿ ಗ್ರಾಮಸ್ಥರಿಗೆ ನಿವೇಶನದ ಹಕ್ಕು ಪತ್ರ ನೀಡುವವರೆಗೂ ತಾತ್ಕಾಲಿಕವಾಗಿ ಹಾಕಲಾಗಿರುವ ಟೆಂಟ್ಗಳಲ್ಲಿ ವಾಸವಿರುತ್ತೇವೆ ಎಂದರು. ಸಕಲೇಶ್ಪುರ ತಾಲೂಕು ಕಸ್ಬಾ ಬಳಿಗೆ ಸೇರಿದ ದೊಡ್ಡ ಗ್ರಾಮದಲ್ಲಿ ಸರ್ವೆ ನಂಬರು 44 ಹಾಗೂ 96ರಲ್ಲಿ ಸರ್ಕಾರಿ ಗೋಮಾಳ ಸುಮಾರು 6 ಎಕರೆ ಸರ್ಕಾರಿ ಗೋಮಾಳ ಇದೆ. ದೊಡ್ಡನಗರದಲ್ಲಿ ಸುಮಾರು 120ಕ್ಕೂ ಹೆಚ್ಚು ಬಡ ಕುಟುಂಬಗಳು ವಾಸವಾಗಿದ್ದೀವಿ. ಆದರೆ ಇಲ್ಲಿ ದುರಂತ ಏನಪ್ಪ ಅಂತಂದರೆ, ನಮಗೆ ಈಗೇನು ನಾವು ವಾಸ ಮಾಡ್ತಿದ್ದೀವಿ ಆ ಮನೆಗಳು ಬಿಟ್ಟು ಪರ್ಯಾಯವಾಗಿ ಒಂದು ಗುಂಟೆನೂ ಕೂಡ ಜಮೀನಿಲ್ಲ. ಜೊತೆಗೆ ಯಾರು ಕೂಡ ಇಲ್ಲಿ ಯಾರು ಕೂಡ ಭೂ ಮಾಲೀಕರಿಲ್ಲ. ಆದ ಕಾರಣ ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಇವತ್ತು ಪ್ರತಿ ಕುಟುಂಬದಲ್ಲೂ ಕೂಡ ಈಗ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳಕ್ ಬಂದಿದ್ದೀನಿ. ಮನವಿ ಏನಂದ್ರೆ, ಈಗ ನಮ್ಮ ಆಫೀಸಲ್ಲಿ ಎಲ್ಲ ಚೆಕ್ ಮಾಡಿಸ್ದೆ ಇಲ್ಲಿಂದ ಪ್ರಪೋಸಲ್ ಏನಿದೆ ಪಂಚಾಯತಿಯಿಂದ ಡಿ ಸಿ ಆಫೀಸ್ಗೆ ಹೋಗಿದೆಯಂತೆ 2018ರಲ್ಲಿ. ನಾನು ಈಗ ಡಿ ಸಿ ಆಫೀಸ್ಗೆ ಹೋಗ್ತಾ ಇದ್ದೀನಿ ಡಿ ಸಿ ಅವ್ರನ್ನ ಭೇಟಿ ಮಾಡಕ್ಕೆ. ನಿಮ್ದೇನಿದೆ ಮನವಿ ಫೈಲ್ ಏನಿದೆ ಅದನ್ನ ಇಮ್ಮಿಡಿಯೇಟಾಗಿ ಇವಾಗ ತೆಗಿಸ್ತೀನಿ ಮೇಡಮ್ ಹತ್ರ. ತೆಗೆಸ್ಕೊಟ್ಟು ನಿಮಗೆ ಇಲ್ಲಿ ಆಶ್ರಯ ನಿವೇಶನಕ್ಕೆ ಏನಿದೆ ಜಾಗ ಅದನ್ನು ಕೊಡಿಸೋ ಜವಾಬ್ದಾರಿ ನಮ್ಮದು. ನನಗೆ 1 ತಿಂಗಳ ಟೈಮ್ ಕೊಡಿ, ನಾನು ಕೊಡಿಸ್ತೀನಿ. ಬಟ್ ನೀವು ಕಾನೂನು ಪ್ರಕಾರ ನಡ್ಕೋಬೇಕಾಗತ್ತೆ. ಹಾಂ, ಅದು ನನಗೆ ನಿಮ್ಮಲ್ಲಿ ಮಾಡ್ತಿರೋ ರಿಕ್ವೆಸ್ಟ್. ಆಯಿತಾ, ನಿಮಗೆ ನಾನು ಸಹಕಾರ ಕೊಡ್ತೀನಿ. ನಿಮಗೆ ಏನು ಸೈಟು ಏನು ಕೇಳ್ತಾ ಇದ್ದೀರಾ ನೀವೀಗ ಕೊಡಿಸ್ತೀನಿ. ಅದು ಡಿ ಸಿ ಅವ್ರ ಹತ್ರ ಮಾತಾಡಿಬಿಟ್ಟು ನಾನು ಕೊಡಿಸ್ತೀನಿ. ಬಟ್ ಕಾನೂನು ಪ್ರಕಾರ ಹೋಗೋಣ, ಇದಕ್ಕೆ ನಾನು ನಿಮ್ಮ ಜೊತೆ ಇದ್ದೀನಿ. ಇದನ್ನು ತೊಗೊಳ್ಳೋಣ ನಾವು. 1 ತಿಂಗಳು ಟೈಮ್ ಕೊಡಿ ನಿಮಗೆ. ಅಲ್ಲಿವರೆಗೂ ಏನೀಗ ಗುಡಿಸಲು ಹಾಕ್ಕೊಂಡಿದ್ದೀರಾ ಅದನ್ನು ದಯವಿಟ್ಟು ನೀವೇ ವಾಲಂಟ್ರಿಯಾಗಿ ತೆರವುಗೊಳಿಸಿ
ಒಂದು ತಿಂಗಳು ಟೈಮ್ ಕೊಡಿ, ನಿಮ್ಮೆಲ್ಲರಿಗೂ ಸೈಟ್ ಸಿಗೋಂಗೆ ಮಾಡೋಣ. ಈಗ ಗುಡಿಸಲಿದ್ರೆ ಏನು ಪ್ರಾಬ್ಲಮ್, ಏನು ಪ್ರಾಬ್ಲಮ್ ನಿಮಗೆ ಮೇಡಮ್? ಅಲ್ಲ, ಸರ್ಕಾರಿ ಜಾಗ ಒತ್ತುವರಿ ಮಾಡ್ದಂಗೆ ಆಗುತ್ತೆ. ಅಲ್ಲ, ಒತ್ತುವರಿ ಮಾಡ್ದನೆ ಈ ದೇಶದಲ್ಲಿ ಯಾರಿಗೆ ಜಮೀನು ಮನೆ ಬಾಗಿಲು ತಂದು ಕೊಟ್ಟಿದ್ದೀರಿ? ಯಾರು ಒತ್ತುವರಿ ಮಾಡೋ ಅನಧಿಕೃತವಾಗಿ ಹೋಗಿ ಇವತ್ತು ಭೂಮಿ ಅಧಿಕೃತ ಮಾಡ್ಕೊಂಡಿರೋದು. ಆಮೇಲೆ ನೀವು ಒಂದು ಮೇಡಮ್, ನೀವು ಹೇಳ್ತೀರಿ ಇವತ್ತು ತೆಗೀರಿ ಅಂತ, ಇಲ್ಲಿ ನೋಡಿ ಇದು ಫಾರೆಸ್ಟ್ ಲ್ಯಾಂಡ್ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಈಗ ನೀವು ನಿಮ್ಮ ಜೊತೆ ಸರ್ವೇರ್ ಇದ್ದಾರೆ, ಆರೇ ಇದ್ದಾರೆ, ಎಲ್ರಿಗೂ ಗೊತ್ತು ಈ ಲ್ಯಾಂಡ್ ಸರ್ವೆ ಫಾರೆಸ್ಟ್ ಅಲ್ಲ. ಬಟ್ ಫಾರೆಸ್ಟ್ಗೆ ಇದಕ್ಕೂ ಸಂಬಂಧ ಏನು? ಒಂದು ಆವಾಗ ಗಿಡ ಹಾಕೊಂಡಿದ್ದಾರೆ, ಅದ್ರದ್ದೇನು ಇದು ಸೆಟ್ಲ್ಮೆಂಟ್ ಆಗಬೇಕು ಆ ಗಿಡದಕ್ಕೂ, ಅದಕ್ಕೆ ಅವ್ರ ಜವಾಬ್ದಾರಿ ಅಲ್ವಾ? ಅವರು ಕೂಡ ಇದಕ್ಕೆ ಒತ್ತುವರಿದಾರೆ, ಅವರು ಅಧಿಕೃತವಾದಂಥ ಮಾಲೀಕರಲ್ಲ. ಆದರೆ ಇವತ್ತು ಇಲ್ಲಿ ನಮ್ಮವ್ರಿಗೆ ಮನೆಗಳಿಲ್ಲ, ಒಂದು ಮನೆಯಲ್ಲಿ ನಾಲ್ಕೈದು ಮನೆ ವಾಸ ಮಾಡ್ತಿದ್ದಾರೆ. ಇವತ್ತು ನೀವು ಎಲ್ಲರೂ ಹೋಗಿ ಬೇರೆ ಜಾತಿಯವರೆಲ್ಲ ಹಾಕೊಂಡಾಗ ಅಲ್ಲೇ ಅವ್ರಿಗೂ ಇದು ನಿಮಗೆ ರೂಲ್ಸ್ ಬರಲ್ಲ ಮೇಡಮ್. ದಯವಿಟ್ಟು ನಾನು ಮಾತು ಕೇಳಿ ಕೇಳಿ ನನಗೆ ಹೇಳ್ತೀನಿ ಆಯ್ತು. ಇಲ್ಲಿ ಇಲ್ಲಿ ಹೇಳ್ತೀವಲ್ಲ ಆಯ್ತು. ಈಗ ನಿಮ್ಗೆ ಎಕ್ಸಾಂಪಲ್, ಈಗ ಒಂದು 15 ದಿವಸದಲ್ಲಿ ಕಾಡು ಮನೆಯವರು ಶೆಡ್ ಹಾಕಿರು. ನೀವೇನು ಹೇಳಿದ್ರಿ, ತೆರವು ನಾವು ಗೊಳಿಸಿದ್ವಿ, ನೀವು ಗೊಳಿಸಲಿಲ್ಲ, ನಾನೇ ಹೇಳಿ ತೆರವು ಗೊಳಿಸಿದೆ. ನೀವೇನು ಹೇಳಿದ್ರಿ, ಒಂದು ವಾರದಲ್ಲಿ ನಾನು ರೆಡಿ ಮಾಡಿ ಎಷ್ಟು ದಿವಸ ಆಯಿತು? ಒಟ್ಟಿಗೆ ಇವತ್ತರ ಒಬ್ಬ ಸರ್ವರ್ ಕಳಿಸಿದ್ರೆ ನೀವು ಇದೇ ಕೆಲಸ ನಾಗರದವ್ರು ಮಾಡ್ತೀರಿ. ಅದಕ್ಕೆ ಟೆಂಟಲ್ಲಿ ಇರಲಿ, ಟೆಂಟ್ ಏನು ಮಾಡೋಕ್ಕಾಗಲ್ಲ ನೋಡಿ. ಫಾರೆಸ್ಟ್ ಗಿಡ ಕಡಿಯಲ್ಲ, ಒಂದು ಬುದ್ಧಿ ಹಾಕಲ್ಲ. ನೀವು ಯಾವತ್ತು ನಾಳೆ ಮಾಡ್ತೀರಾ, 15 ಮಾಡ್ತೀರಾ, ತಿಂಗಳಿಗೆ ಮಾಡ್ತೀರಾ, ಮಾಡಿ. ಇದು ಹೀಗೆ ಇರ್ತದೆ, ಯಾರು ಯಥಾಸ್ಥಿತಿ ಕಾಪಾಡ್ತಾರೆ? ಇದಕ್ಕೆ ಬಗ್ಗೆ ನಾನು ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ, ನಾನು ಬರ್ಕೊಡ್ತೀನಿ. ಆದರೆ ಗುಡ್ಲು, ನೀವು ಬರೀ ಗುಡ್ಲು ತೆಗ್ಸೋದೆ ಆಗ್ಬಿಡ್ರೆ, ಮತ್ತು ಗುಡ್ಲು ಹಾಕ್ಸೋದೆ ದಲಿತ್ರಿ, ನೀವು ಒಳ್ಳೇದು ಮಾಡೋದು ಯಾವತ್ತು? ಕೊಡೋರ್ಗದಿರ್ಲಿ, ಅದನ್ನ ಯಾರು ಹೊತ್ಕೊ ಕೂತ್ಕೊಳ್ಳಲ್ವಲ್ಲ ಮೇಡಮ್. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜನ ಕಾನೂನು ಪಾಲಿಸಿ ಮಾಡಿದ್ದಾರೆ ಹೇಳಿ ನನಗೆ. ಅಲ್ಲ, ನೀವು ಒಂದು ವಿಚಾರ, ಈ ತಾಲೂಕು ಒಳಗಡೆ ಪ್ರತಿಭಟನೆಯಲ್ಲಿ ರಂಗನಾಥ್, ಹರೀಶ್, ಮಕ್ಸೂರ್ ಪಾಷಾ, ಸಂದೀಪ್, ಬಸವರಾಜ್, ಗಿರೀಶ್, ನಿಂಗರಾಜ್, ಮೋಹನ್, ಕಾಂತರಾಜ್ ಮತ್ತಿತರರು ಹಾಜರಿದ್ದರು. ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಜಿಲ್ಲಾ ಸಂಘದ ಸಮ್ಮುಖದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ರವಿನಾಕಲಗೂಡು ಮಾತನಾಡಿ, ಉತ್ತಮ ಸಹಬಾಳ್ವೆಯ ಸಂಘ ಅರಸೀಕೆರೆ ಪತ್ರಕರ್ತರ ಸಂಘ. ಇಲ್ಲಿ ಭವನ ನಿರ್ಮಾಣ ಸೇರಿದಂತೆ ಕ್ಷೇಮನಿಧಿಯ ಗುರಿಯನ್ನು ಹೊಂದಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ತಿಳುವಳಿಕೆ ನೀಡಿದರು. ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ತಮ್ಮ ಅವಧಿಯಲ್ಲಿ 30 ಲಕ್ಷ ಕ್ಷೇಮನಿಧಿಯನ್ನು ಹಾಗೂ ಭವನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರದಿಂದ ಶ್ರಮಿಸುವುದಾಗಿ ಹೇಳಿದರು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಸಮಾಜ ಮುಖಂಡರು ನೂತನ ಪದಾಧಿಕಾರಿಗಳನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾಧ್ಯಕ್ಷ ಪ್ರಸನ್ನಕುಮಾರ್, ಅತೀಕ್, ಜಿಲ್ಲಾ ಉಪಾಧ್ಯಕ್ಷ ವೇಣುಗೋಪಾಲ್, ಕಾರ್ಯದರ್ಶಿ ನಟರಾಜ್, ಖಜಾಂಚಿ ಕುಮಾರ್, ಹಿರಿಯ ಪತ್ರಕರ್ತರಾದ ರಾಮಚಂದ್ರು, ಟಿ ಆನಂದ್, ಸೀತಾರಾಮು, ಮಲ್ಲೇಗೌಡ, ಕಣಕಟ್ಟೆ ಕುಮಾರ್ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ನಾಮದೇವ ಸಿಂಪಿ, ಬಾವಸರ ಕ್ಷತ್ರಿಯ, ಸಕಲುಸಾಳೆ ಪಾಟಿಕರ್ ಮತ್ತು ನೀಲಗಾರ್ ಸಮುದಾಯದವರಿಗೆ ನಿಗಮ ಮಂಡಳಿ ಸ್ಥಾಪನೆ ಮಾಡಿಕೊಡಿ ಎಂದು ಹಾಸನ ಶ್ರೀ ಸಂತ ನಾಮದೇವ ಸಿಂಪಿ ಸಮಾಜದ ಸದಸ್ಯರು ಹಾಸನ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಶ್ರೀ ಸಂತ ನಾಮದೇವ ಸಿಂಪಿ ಸಮಾಜದ ಅಧ್ಯಕ್ಷ ಸುಬ್ರಹ್ಮ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 20 ಲಕ್ಷಕ್ಕೂ ಅಧಿಕ ಜನರು ನಮ್ಮ ಸಮಾಜ ಬಾಂಧವರಿದ್ದಾರೆ ಹಾಗೂ ಇಲ್ಲಿಯವರೆಗೂ 2A ಮೀಸಲಾತಿಯಲ್ಲಿದ್ದು ನಮಗೆ ಸರ್ಕಾರದ ಯಾವುದೇ ವಲಯಗಳಲ್ಲಾಗಲಿ ನಿಗಮ ಮಂಡಳಿಯಾಗಲಿ ಸ್ಥಾಪನೆ ಇಲ್ಲಿಯವರೆಗೂ ಆಗಲಿಲ್ಲ. ಆದ್ದರಿಂದ ನಮ್ಮ ಸಮಾಜದ ಆರ್ಥಿಕವಾಗಿ ಹಿಂದುಳಿದವರ ಕಲ್ಯಾಣಕ್ಕಾಗಿ ನಿಗಮ ಮಂಡಳಿ ಸ್ಥಾಪನೆ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಈ ಸಮಾಜ ಹಾಸನ, ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ವಿ ಇವತ್ತು. ಏನಂದ್ರೆ ಎಲ್ಲ ಒಂದು ವ್ಯಾಪ್ತಿಯವರಿಗೂ ಒಂದು ನಿಗಮ ಮಂಡಳಿ ಸ್ಥಾಪನೆ ಇದೆ. ನಮ್ಮ ಪಂಗಡಕ್ಕೆ, ನಮ್ದು ಸಿಂಪಿ ಸಮಾಜಕ್ಕೆ ನಿಗಮ ಮಂಡಳಿ ಸ್ಥಾಪನೆ ಇಲ್ಲ. ಇದು ಸುಮಾರು ಒಂದು 15 ವರ್ಷದಿಂದ ನಾವು ಯಾವ ಸರ್ಕಾರ ಬಂದರೂ ಈ ನಿಗಮ ಮಂಡಳಿ ಸ್ಥಾಪನೆಗೆ ಮನವಿ ಪತ್ರ ಕೊಡ್ತಾ ಇದ್ರು, ಇದಕ್ಕೆ ಯಾವ ಸರ್ಕಾರಗಳು ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ. ಆದ ಕಾರಣ ಇವತ್ತು ನಾವು ಬಾಸಾರ್ ನಾಮದೇ ಸಿಂಪಿ ಸಮಾಜ, ಬಾಸಾರ್ ಕ್ಷತ್ರಿಯ ಸಮಾಜ ಹಾಗೂ ಸಾಳೆ, ಸುಕಾಳೆ, ನೀಲ್ಗಾರ್, ಪಟ್ಟೆಗಾರ್ ಇವರೆಲ್ಲರನ್ನ ಒಗ್ಗೂಡಿಸಿಕೊಂಡು ನಮಗೊಂದು ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಳ್ಬೇಕಂತಂದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಅದನ್ನ ಕೇಳ್ಕೊಳ್ತೀವಿ. ಆಮೇಲೆ ಇಷ್ಟು ವರ್ಷ ಆದ್ರೂ ಯಾವ ಸರ್ಕಾರ ಬಂದರೂ ಇದು ಆಗದೇ ಇರೋದಕ್ಕೆ ನಾವು ಇದನ್ನ ಬಹಳ ಉಗ್ರವಾಗಿ ಖಂಡಿಸ್ತೀವಿ ಅಂತ ಹೇಳ್ತೀವಿ ನಾವು. ಮಹೇಶ್ ಪೆಟ್ಗರ್, ಹಾಸನ್, ನಾಮದೇವ ಸಿಂಪಿ ಸಮಾಜ. ಹಾಸನ ನಮ್ಮ ಸಮಾಜನ ನಿಗಮ ಮಂಡಳಿಗೆ ಸೇರಿಸ್ಬೇಕು ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಮತ್ತೆ ಅವರಿಗೆ ಇದನ್ನ ತಿಳಿಸ್ಲಿಕ್ಕೆ ಇವತ್ತು ಎಲ್ಲ ನಮ್ಮ ಹಾಸನಿಂದ ನಾಮದೇವ ಸಿಂಪಿ ಸಮಾಜದವರೆಲ್ಲ ಬಂದು ಇವತ್ತು ಸೇರ್ಕೊಂಡಿದ್ವಿ. ಹಾ, ಸುಬ್ರಾವ್. ಈ ಸಂದರ್ಭದಲ್ಲಿ ಶ್ರೀ ಸಂತ ನಾಮದೇವ ಸಿಂಪಿ ಸಮಾಜದ ಉಪಾಧ್ಯಕ್ಷ ಬಿಎಸ್ ಕೃಷ್ಣೋಜಿರಾವ್, ಕಾರ್ಯದರ್ಶಿ ಜ್ಞಾನೇಶ್ವರ್, ಪದಾಧಿಕಾರಿಗಳಾದ ಎಚ್ಎಂ ಕೃಷ್ಣೋಜಿರಾವ್, ವಿವಿ ಬೊಂಗಾಳೆ, ಬಿಎನ್ ರಾಜರಾವ್, ರೂಪೇಶ್ ರವಿ, ಶ್ರೀಮತಿ ಕೀರ್ತಿ, ಧರ್ಮೇಂದ್ರ ಬಾಬು, ಪ್ರಶಾಂತ್ ಕೆಎನ್ ಭಾಗವಹಿಸಿದರು. ಚನ್ನರಾಯ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿ ಹೇಮಂತ್ ರವರು ಸಾರ್ವಜನಿಕರ ಯಾವುದೇ ಕೆಲಸ ಮಾಡದೆ ಉದಾಸೀನವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ನಾಮಿನಿ ಪುರಸಭಾ ಸದಸ್ಯ ನಂಜುಂಡ ಮೈಮ್ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪುರಸಭಾ ಸದಸ್ಯರಿಗೆ ಪ್ರತ್ಯೇಕ ಕೊಠಡಿ ನೀಡುವಂತೆ ಮನವಿ ಮಾಡಿದರು.
ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಕೇರ್ ಸರ್ಕಲ್ನಲ್ಲಿ ನಾಮಫಲಕ ಅಳವಡಿಸುವಂತೆ ಮನವಿ ಮಾಡಿದರೂ ಸಹ ಉದಾಸೀನ ಮಾಡುತ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಕೆಲಸಗಳನ್ನು ಮಾಡಿಕೊಡದೆ ಹೋದರೆ ಪುರಸಭೆಯ ಮುಂಭಾಗದಲ್ಲಿ ಧರಣಿ ನಡೆಸಲಾಗುವುದು ಎಂದು ತಿಳಿಸಿದರು. ವಿದ್ಯಾಸಂಸ್ಥೆಯವರು ಕಂದಾಯವನ್ನು ಕಟ್ಟಿಲ್ಲ, ಕಲ್ಯಾಣ ಮಂಟಪದವರು ಕಂದಾಯವನ್ನು ಕಟ್ಟಿಲ್ಲ. ವಸೂಲಿಗಾಗಿ ಸಾಮಾನ್ಯ ಸಭೆಯಲ್ಲಿ ಹಲವಾರು ಸಲಹೆಗಳನ್ನು ನಾವು ನೀಡಿದ್ದೀವಿ. ಬೆಂಗಳೂರಲ್ಲಿ ಮಾಡುವಂತೆ 50,000 ಮೇಲ್ಪಟ್ಟ ಮನೆಗಳಿಗೆ ಬೆಂಗಳೂರನ್ನು ಸಾರಿ ವಸೂಲಿ ಮಾಡಿ 1,00,000 ಮೇಲ್ಪಟ್ಟ ತೆರಿಗೆದಾರರಿಗೆ ಮೂಲ ಸೌಕರ್ಯವನ್ನು ಕಟ್ಟು ಮಾಡುತ್ತಾ ಅವರಿಗೆ ಒತ್ತಡ ತಂತ್ರವನ್ನು ಉಪಯೋಗಿಸಿ ವಸೂಲಿ ಮಾಡಿ ಎಂದು ನಮ್ಮ ಬೇಡಿಕೆಗಳನ್ನು ಇಟ್ಟರೂ ಸಹ ಇವರು ಕೇಳುತ್ತಿಲ್ಲ. ಏನು ಕೃಷ್ಣ ರಾಜೇಂದ್ರ ಸರ್ಕಲ್ನ ವೃತ್ತವನ್ನು 3 ವರ್ಷದಿಂದ ನಾವು ಅರ್ಜಿ ಕೊಟ್ಟು ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆ ಆಗಿದ್ದರೂ ಸಹ ಇವರು ಆಗಿಂದಲೂ ಬರೀ ಕಾಲವನ್ನೇ ಕೊಡುತ್ತಿದ್ದಾರೆ. ಅದಕ್ಕೆ ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳಿ ತಮ್ಮ ಅಧಿಕಾರವನ್ನು ಕೆಲಸವನ್ನು ಮಾಡದೇ ಇದಕ್ಕೆ ಜನಗಳಿಗೆ ಬೇರೆ ಕಡೆ ಡೈವರ್ಟ್ ಮನಸ್ಸನ್ನು ಡೈವರ್ಟ್ ಮಾಡಲು ನಮ್ಮ ಮೇಲೆ ಇಲ್ಲದ ಸಲದ ಆರೋಪವನ್ನು ಮಾಡುತ್ತಿದ್ದಾರೆ. ಕುವೆಂಪು ನಗರದ ಡಾಂಬರೀಕರಣ ಆಗುವಾಗ ರಸ್ತೆ ಮಧ್ಯದಲ್ಲಿ ಇನೋವಾ ಕಾರ್ ನಿಲ್ಲಿಸಿದ್ದರೂ ಸಹ ಅದನ್ನು ತೆಗೆಸದೆ ಡಿವೈಡ್ ಮಾಡಿಕೊಂಡು ತಾರ ಹಾಕಿಸಿದ್ದಾರೆ. ಇದನ್ನು ನಾವು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮೇಲೆ ಅವರಿಗೆ ಕೋಪ. ದಯಮಾಡಿ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಯಾರಿಗೂ ಸಹ ಅವಾಚ್ಯ ಶಬ್ದಗಳನ್ನು ಬಳಸಿಲ್ಲ, ಯಾರನ್ನೂ ಸಹ ನಿಂದಿಸಿಲ್ಲ. ನಮ್ಮ ಕೆಲಸಗಳನ್ನು ನಾವು ನಮ್ಮ ಮನೆ ಕೆಲಸಗಳನ್ನು ನಾವು ಕೇಳ್ತಾ ಇಲ್ಲ. ನಮ್ಮ ಮನೆಗೆ ಲೈಟ್ ಹಾಕ್ಕೊಡಿ, ನಮ್ಮ ಮನೆಗೆ ನಲ್ಲಿ ಹಾಕ್ಕೊಡಿ ಅಂತ ಕೇಳ್ತಾ ಇಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡಿಕೊಡಿ ಅಂತ ನಮ್ಮ ಮನವಿಯನ್ನು 4-5 ಮೀಟಿಂಗಲ್ಲೂ ಸಲ್ಲಿಸಿದರೂ ಸಹ ಇವರು ನಮ್ಮನ್ನು ತಿರಸ್ಕರಿಸಿ ಇವರು ಕೆಲಸವನ್ನು ನಿರ್ವಹಿಸುತ್ತಿಲ್ಲ. ಅದಕ್ಕೆ ಮನನೊಂದು ಇವರು ಕೆಲಸ ಮಾಡಲಿ ಎಂಬುದಂತೆ ಒಂದು ಮಹದೇಶ್ವರನ ಜನಪದ ಗೀತೆಯನ್ನು ಹಾಡಿದೆ. ಇಷ್ಟೆಲ್ಲ ತಪ್ಪನ್ನು ಇಟ್ಟುಕೊಂಡರೂ ಸಹ ಇನ್ನೂ ಹೊಸ ಅಧ್ಯಕ್ಷರಿಗೆ ತಿಳುವಳಿಕೆ ಇಲ್ಲ. ಅವರ ಮುಖಾಂತರ ಇವರು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇಲ್ಲ. ದಯಮಾಡಿ ಇಷ್ಟೆಲ್ಲ ನೂನ್ಯತೆ ಇಟ್ಟುಕೊಂಡಿರೋ ಮುಖ್ಯಾಧಿಕಾರಿಗಳಿಗೆ ವಿಶ್ವಪ್ರಸಿದ್ಧ ಬೇಲೂರಿನಲ್ಲಿ ನಡೆಯುವ ಬ್ರಹ್ಮರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಬಗ್ಗೆ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಬೇಲೂರು ಚನ್ನಕೇಶವ ಸ್ವಾಮಿ ದೇಗುಲದ ವ್ಯವಸ್ಥಾಪನಾ ಸಮಿತಿಯಲ್ಲಿ ಬಳ್ಳೂರು ಪಳ್ಳ್ಯದವರಿಗೆ ಸಮಿತಿಯಲ್ಲಿ ಅವಕಾಶ ಕಲ್ಪಿಸಿಲ್ಲ. ಈ ಬಾರಿ ಪಳ್ಳ್ಯದವರು ಹಾಗೂ ಬಳ್ಳೂರು ಕಡೆಯವರು ರಥೋತ್ಸವ ಜಾತ್ರೆಗೆ ಬಹಿಷ್ಕಾರ ಹಾಕಲಾಗುತ್ತದೆ ಎಂದು ಸಾಲುಮರದ ತಿಮ್ಮಕ್ಕನ ದತ್ತುಪುತ್ರ ಬಳ್ಳೂರು ಉಮೇಶ್ ನೀಡಿದ ಹೇಳಿಕೆಯಿಂದ ಸಭೆಯಲ್ಲಿನ ಅಡ್ಡೆಗಾರರು ಸಿಡಿದೆದ್ದು ಯಾರಿಂದಲೂ ಚನ್ನಕೇಶವ ಸ್ವಾಮಿ ರಥೋತ್ಸವ ತಡೆಯುವ ಶಕ್ತಿ ಇಲ್ಲ. ಜಾತ್ರೆ ಅಥವಾ ರಥೋತ್ಸವಕ್ಕೆ ಬಹಿಷ್ಕಾರ ಮಾತುಗಳಿಗೆ ಅವಕಾಶವಿಲ್ಲ ಎಂದು ಅಡ್ಡೆಗಾರರಾದ ಶ್ರೀನಿವಾಸ್ ಮತ್ತು ವೆಂಕಟೇಶ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಒಬ್ಬ ದಲಿತ ಇಲ್ಲಿ ತನಕ ದೇವಸ್ಥಾನದಲ್ಲಿ ಸಮಿತಿಯಲ್ಲಿ ಆಗಿಲ್ಲ, ನಾವು ತೊಂದರೆ ಕೊಡೋದು ಬೇಡ, ಪೋಸ್ಟನ್ ಮಾಡೋಣ ನಡೆಯಿ ಅಂತ ಡಾಕ್ಟರ್ ಜೆ ಪರಮೇಶ್ವರ್ ಹೇಳಿದ್ರು. ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ನೀವು ಮತ್ತೆ ಪರಮೇಶ್ವರ್ ಫೋನ್ ಮಾಡಿ ಏನು ಹೇಳಿದ್ರು ನೆನಪಿದೆಯಾ, ನಾನು ಅದನ್ನು ಹೇಳ್ಬೇಕು. ನಿಮ್ಮ ಸರ್ಕಾರ ಪತ್ರ ಬರೆಯೋದನ್ನು ಬಿಡಪ್ಪ, ನೀನು ಫಸ್ಟು ಒಳ್ಳೂರು ಪಾಳ್ಯದಲ್ಲಿ ಸೀಟ್ ಕೊಡೋದು ಫೋನ್ ಮಾಡಿ ಹೇಳಿದ್ರೆ ಈ ಸಂದರ್ಭದಲ್ಲಿ ದೇಗುಲ ಕಾರ್ಯನಿರ್ವಾಹಕ ಅಧಿಕಾರಿ ವಿದ್ಯುಲತಾ, ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಿವಾಸ್, ಸದಸ್ಯರಾದ ರವಿಶಂಕರ್, ಮೋಹನಗೌಡ, ವಿಜಯಲಕ್ಷ್ಮಿ, ರವೀಂದ್ರ, ಪ್ರಮೋದ್, ಸುಧಾರ್ಣ ರಮೇಶ್, ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ಟರ್ ಮತ್ತು ನರಸಿಂಹ ಭಟ್ಟರ್, ಪುರಸಭಾ ಮುಖ್ಯಾಧಿಕಾರಿ ಸುಜಯ್ ಇನ್ನು ಮುಂತಾದವರು ಹಾಜರಿದ್ದರು. ಸಂಸ್ಥಾಪಕರ ದಿನದ ಪ್ರಯುಕ್ತ ಇಂದು ಹಾಸನ ಜಿಲ್ಲಾ ಸ್ಕೌಟ್ ಭವನದಲ್ಲಿ ಜಿಲ್ಲಾ ಮಟ್ಟದ ಜಾಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಜಾಥಾದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಬಿಪಿ ಹಾಗೂ ಲೇಡಿ ಬಿಪಿ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ವೈಎಸ್ ವೀರಭದ್ರಪ್ಪ ಅವರು ವಹಿಸಿಕೊಂಡು ಮಕ್ಕಳಿಗೆ ಶುಭ ಹಾರೈಸಿದರು. ಕಾನೂನು ಅರಿವು ಕಾರ್ಯಕ್ರಮವನ್ನು ಶ್ರೀ ಬಿಕೆ ರವಿಕಾಂತ್,
ಹಿರಿಯ ಸಿವಿಲ್ ನ್ಯಾಯಾಧೀಶರು ವಿದ್ಯಾರ್ಥಿಗಳಿಗೆ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಡಾಕ್ಟರ್ ಭಾರತಿ ರಾಜಶೇಖರ್ ಅವರು ಮಕ್ಕಳಿಗೆ ಪ್ರಥಮ ಚಿಕಿತ್ಸೆ ಬಗ್ಗೆ ಪ್ರಾಯೋಗಿಕ ಮಾಹಿತಿಯನ್ನು ನೀಡಿದರು. ನಂತರ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಮಕ್ಕಳಿಗೆ ಮಂಜುಳ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿ ಶ್ರೀಮತಿ ಗೀತಾರವರು ಸ್ವಚ್ಛತೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ಸರ್ಕಾರಿ ವಿಜ್ಞಾನ ಕಾಲೇಜು ವಿದ್ಯಾರ್ಥಿಗಳು ಮೇಫಿಕಿಕ್ ನಾಟಕವನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ರಾಜ್ಯ ಪುರಸ್ಕಾರ ಪ್ರಮಾಣ ಪತ್ರಗಳನ್ನು ವಿತರಿಸಿ ಶುಭಾಶಯಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ 190ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆಯುಕ್ತರು ಗೈಡ್ ಶ್ರೀಮತಿ ಗಿರಿಜಾಂಬಿಕಾ, ಜಿಲ್ಲಾ ಖಜಾಂಚಿ ಜಯರಮೇಶ್, ಜಿಲ್ಲಾ ತರಬೇತಿ ಆಯುಕ್ತರು ಸ್ಕಾಟ್ ಎಂ ಎಸ್ ಪ್ರಕಾಶ್, ಜಿಲ್ಲಾ ತರಬೇತಿ ಆಯುಕ್ತರು ಗೈಡ್ ಕಾಮೇಶ್ವರ್ ಭಟ್ ಲೋಕೇಶ್, ಹಾಸನ ಕ್ಲಬ್ ಅಧ್ಯಕ್ಷರು ರಾಮಲಿಂಗರಾಜ್, ಸಹಾಯಕ ಜಿಲ್ಲಾ ಆಯುಕ್ತರು, ಜಿಲ್ಲಾ ಜಂಟಿ ಕಾರ್ಯದರ್ಶಿ ಕಾಂಚನಮಾಲಾ, ಜಿಲ್ಲಾ ಸಹ ಕಾರ್ಯದರ್ಶಿ ಆರ್ಜಿ ಗಿರೀಶ್ ಉಪಸ್ಥಿತರಿದ್ದರು. ಆಲೂರು ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸಲಾಯಿತು. ಮತ್ತು ಉದ್ಘಾಟನೆ ಪ್ರಭಾರ ಶಿಕ್ಷಣ ಅಧಿಕಾರಿ ಬಿಆರ್ಸಿ ರವಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪೋಷಕರು ಮನಸ್ಸು ಮಾಡಿ, ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಣ ವರ್ಗ ಇದೆ, ಒಳ್ಳೆಯ ಸೌಕರ್ಯ ಇದೆ, ಪುಸ್ತಕ ಕೊಡುತ್ತಾ ಇದ್ದೀವಿ, ದಯಮಾಡಿ ಪೋಷಕರು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸೇರಿಸಿ ಒಳ್ಳೆಯ ಶಿಕ್ಷಣ ಕೊಡಿಸಿ ಎಂದರು. ಹಾಗಾಗಿ ಪೋಷಕರು ಮನಸ್ಸು ಮಾಡಿ, ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂತಹ ಶಿಕ್ಷಕ ವರ್ಗ ಇದೆ, ಒಳ್ಳೆಯ ಸೌಕರ್ಯಗಳಿದೆ, ಪುಸ್ತಕ ಕೊಡ್ತಾ ಇದ್ದೀವಿ ಉಚಿತವಾಗಿ, ಸಂಘ ಸಂಸ್ಥೆಗಳು ನೋಟ್ ಪುಸ್ತಕಗಳನ್ನು ಕೊಡ್ತಾ ಇದ್ದಾವೆ. ನೋಡಿ, ಈ ಕಾರ್ಯಕ್ರಮ ಅದ್ಭುತವಾಗಿ ನಡೆಯೋದಕ್ಕೆ ಹಲವಾರು ಸಂಘ ಸಂಸ್ಥೆಗಳು, ಪೋಷಕರು ಸಹಕಾರವನ್ನು ನೀಡಿದ್ರಿ. ಈ ರೀತಿ ಹಲವಾರು ಸಹಕಾರ ಈ ಶಾಲೆಗಳಲ್ಲಿ ಸಿಗ್ತಾ ಇದೆ, ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ. ಇನ್ನೇನು ಬೇಕು, ಮಕ್ಕಳಿಗೆ ಜೀವನ ಕೌಶಲ್ಯಗಳನ್ನು ಕಲಿಸ್ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಶಿಕ್ಷಕರು ಕೂಡ ಹಲವಾರು ತರಬೇತಿಗಳನ್ನ ಹಾಕ್ಕೊತಾ ಇದ್ದೀವಿ. ಕಾಲಕಾಲಕ್ಕೆ ನಾವು ಹೊಸ ಈಗ NEP ಬರ್ತಾ ಇದೆ, NEP ಶಿಕ್ಷಕರು ಹೇಗೆ ಅಳವಡಿಸ್ಕೋಬೇಕು, ಮಕ್ಕಳಿಗೆ ಹೇಗೆ ಕಲಿಸ್ಬೇಕು, ಪ್ರತಿಯೊಂದನ್ನು ಸರ್ಕಾರಿ ಶಾಲೆಗಳಲ್ಲಿ ನಾವು ಅಳವಡಿಸ್ಕೊತಾ ಇರೋದ್ರಿಂದ ಸರ್ಕಾರಿ ಶಾಲೆಗಳ ಗುಣಮಟ್ಟ ದಿನದಿಂದ ಹೆಚ್ಚಾಗ್ತಾ ಇರೋದ್ರಿಂದ ಈ ಗುಣಮಟ್ಟ ಇರ್ತಕ್ಕಂಥ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ಶಾಲೆಗಳ ಅಭಿವೃದ್ಧಿಗೆ ನೀವು ಕಾರಣಕರ್ತರಾಗಿ ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಮಕ್ಕಳು ಕೂಡ ಅಷ್ಟೇ, ಮಕ್ಕಳು ಕೂಡ ಓದೋದ್ರ ಕಡೆ ಹೆಚ್ಚಿನ ಗಮನವನ್ನು ವಹಿಸ್ಬೇಕು. ಬರೀ TV ನೋಡ್ತಾ ಕೂತ್ಕೊಳ್ಳೋದು, ಪೋಷಕರು ಅಷ್ಟೇ, ಮಕ್ಕಳಿಗೆ ಮೊಬೈಲ್ ಕೊಟ್ಟು ಕೂರಿಸ್ಬೇಡಿ. ಮಕ್ಕಳಿಗೊಂದು ಸಣ್ಣ ಮಕ್ಕಳಿಗೆ ಏನು ಕಲಿಸಿದ್ದಾರೆ ಅಂದರೆ, ಊಟ ತಿನ್ನಲಿಲ್ಲ ಅಂದರೆ ಮೊಬೈಲ್ ಕೊಟ್ಬಿಡೋದು, ಮೊಬೈಲ್ ಕೊಟ್ಟು ಊಟ ತಿನ್ನಿಸೋದು. ಆವತ್ತು ಅಭ್ಯಾಸವನ್ನು ಬೆಳೆಸಿ ಮಕ್ಕಳಿಗೆ. ಮಕ್ಕಳು ಮನೆಗೆ ಬಂದಾಗ ಅವ್ರು TV ಹಾಕೊಂಡು ಕೂತ್ಕೊಳ್ಳೋದು, ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದು ಪೋಷಕರು ಮಾಡಬೇಡಿ. ಮಕ್ಕಳು ಪಕ್ಕ ಕೂತ್ಕೊಂಡು ಓದಿಸಿ, ಅಪ್ಪ ವಾರೋ ಇಲ್ಲಿ ಇವತ್ತು ಏನು ಪಾಠ ಮಾಡಿದ್ರು, ಏನು ಬರೆಯೋಕೆ ಕೊಟ್ಟಿದ್ದಾರೆ, ಬಾ ಇಲ್ಲಿ ಅಂತ ಕೂತ್ಕೊಂಡು ಓದಿಸಿ, ಮಕ್ಕಳಲ್ಲಿ ಕಲಿಕೆ ಹೆಚ್ಚಾಗ್ತದೆ. ಆ ರೀತಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಿ. ನಮ್ಮ ಶಾಲೆಯ ಶಿಕ್ಷಕರು ತುಂಬ ಶ್ರಮ ವಹಿಸಿ ಮಕ್ಕಳಿಗೆ, ನೀವು ಒಂದು ಮಕ್ಕಳನ್ನು ಮನೇಲಿ ನೋಡ್ಕೊಳೋಕ್ಕಾಗಲ್ಲ, ಇಲ್ಲಿ 60 ಮಕ್ಕಳನ್ನು ಶಿಕ್ಷಕರು ನೋಡ್ಕೋಬೇಕಾಗಿರ್ತದೆ. ಹಾಗಾಗಿ ಶಿಕ್ಷಕರಿಗೆ ಸಹಕಾರವನ್ನು ಕೊಡಿ, ಮಕ್ಕಳಿಗೆ ಓದೋದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಿ, ಹೀಗೆ ಇಲಾಖೆಗೆ ಸಹಕರಿಸಿ ಅಂತ ಹೇಳ್ತಾ ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ. ಹಾಗೂ ನಮ್ಮ ಹಾಸನ TV ವರದಿಗಾರ ಸಲೀಂ ಪಾಷಾ ನೋಟ್ ಬುಕ್ ನೀಡಿದರು. ಕಾರ್ಯಕ್ರಮದಲ್ಲಿ BSC ರವಿ, ಪಟ್ಟಣ ಪಂಚಾಯತಿ ಸದಸ್ಯ ತೌಫಿಕ್ ಅಹಮದ್, ECOಗಳಾದ ರುದ್ರೇಶ್, ಅಶ್ವಥ್, CRP ಸುಮಾ, AT ಮಲ್ಲೇಶ್ ಮತ್ತು ಚಲನಚಿತ್ರ ಕಿರುತೆರೆ ನಟರಾದ ಅಬ್ದುಲ್, STMC ಅಧ್ಯಕ್ಷ ಮಮತಾ ಮತ್ತು ಶಿಕ್ಷಕರ ಸಂಘದ ಖಜಾಂಚಿ ಮಧುರ, ನಿರ್ದೇಶಕರಾದ ರವಿ, ಶ್ರೀಕಾಂತ್, ಧರ್ಮ ಮತ್ತು ಹಿರಿಸೇವೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕರಾದ ಮಹೇಶ್ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರಾದ ರಾಧಮಣಿ, ರಾಮಚಂದ್ರ, ಮೋಹನ್ವಿ, ದಾಕ್ಷಾಯಿಣಿ, ಗಾಯತ್ರಿ, ಪೋಷಕರು, ಶಾಲೆಯ ಮಕ್ಕಳು, ಶಿಕ್ಷಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಯಾವ ಮುಖ ಹೊತ್ತುಕೊಂಡು ಹಾಸನ ಜಿಲ್ಲೆಗೆ ಬಂದಿದ್ದರು? ಮಾಜಿ ಸಚಿವ HD ರೇವಣ್ಣ ಪ್ರಶ್ನೆ. ಯಶಸ್ವಿಯಾಗಿ ನಡೆದ ವಾಗ್ ಮತ್ತು ಶ್ರವಣದೋಷ ಉಚಿತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ. ತರಕಾರಿ ಮಾರುಕಟ್ಟೆಗೆ ದಿಢೀರ್ ಭೇಟಿ ನೀಡಿ ಸಮಸ್ಯೆ ಆಲಿಸಿದ ಬೇಲೂರು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್.